ಎಂಎಸ್ ಧೋನಿ ಅವರು ಸಾರ್ವಕಾಲಿಕ ಶ್ರೇಷ್ಠ ಕ್ರಿಕೆಟ್ ಆಟಗಾರರಲ್ಲಿ ಒಬ್ಬರೆಂದು ಯಾಕೆ ಪರಿಗಣಿಸಲ್ಪಟ್ಟಿದ್ದಾರೆ ಅನ್ನೋದನ್ನ ಐಪಿಎಲ್ 2023 ರಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿದರು. ಮೊಣಕಾಲಿನ ಗಾಯದ ಹೊರತಾಗಿಯೂ ಅವರು ತಮ್ಮ ತಂಡವನ್ನ ಮುನ್ನಡೆಸಿ 5ನೇ ಐಪಿಎಲ್ ಪ್ರಶಸ್ತಿಯನ್ನ ಎತ್ತಿ ಹಿಡಿದರು. ಧೋನಿ ಅವರು ಐಪಿಎಲ್ ನಲ್ಲಿ ಮತ್ತೆ ಒಂದು ವರ್ಷ ಆಡೋದಕ್ಕೆ ಪ್ರಯತ್ನ ಮಾಡೋದಾಗಿ ಹೇಳಿಕೊಂಡಿದ್ದಾರೆ. ಈ ಸುದ್ದಿ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನ ರೋಮಾಂಚನಗೊಳಿಸಿದೆ. ಆದರೂ ಧೋನಿ ದೀರ್ಘಕಾಲದಿಂದ ಮೊಣಕಾಲಿನ ಗಾಯದಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೋದಕ್ಕೆ ಮುಂಬೈಗೆ ಬಂದಿದ್ರು. ಈ ವೇಳೆ ಅವರು ಭಗವದ್ಗೀತೆಯನ್ನ ಹಿಡಿದುಕೊಂಡು ಬಂದಿರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬಹುನಿರೀಕ್ಷಿತ ಐಪಿಎಲ್ 2023 ಫೈನಲ್ ನಲ್ಲಿ ಟಾಸ್ ಸೋತ ಗುಜರಾತ್ ಟೈಟನ್ಸ್ ಮೊದಲು ಬ್ಯಾಟಿಂಗ್ ಮಾಡಿತು. ತಂಡದ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ ಗಳಾದ ಶುಭ್ಮನ್ ಗಿಲ್, ವೃದ್ಧಿಮಾನ್ ಸಹಾ ಮತ್ತು ಸಾಯಿ ಸುದರ್ಶನ್ ತಮ್ಮ ಪ್ರಭಾವಿ ಪ್ರದರ್ಶನದಿಂದ ಉತ್ತಮ ರನ್ ಬಾರಿಸಿದ್ರು. ಗುಜರಾತ್ 215 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿತು. ಮಳೆ ಅಡ್ಡಿಯಾಗಿದ್ರಿಂದ 15 ಓವರ್ಗಳಿಗೆ ಕಡಿತ ಮಾಡಲಾಗಿ 171 ರನ್ಗಳ ಗುರಿ ಕೊಡಲಾಯಿತು. ಈ ಗುರಿಯನ್ನ ಬೆನ್ನಟ್ಟಿದ ಸಿಎಸ್ಕೆ ತಂಡ ಟ್ರೋಫಿ ಎತ್ತಿ ಹಿಡಿತು. ಇದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಪಾತ್ರ ಕೂಡ ದೊಡ್ಡದಿದೆ. ತನಗೆ ಮೊಣಕಾಲು ಗಾಯ ಇದ್ರೂ ಲೆಕ್ಕಿಸದೆ ಆಡಿ ತಂಡವನ್ನ ಮುನ್ನಡೆಸಿ ವಿಜಯಶಾಲಿಯಾಗಿದ್ದು ನಿಜಕ್ಕೂ ಗ್ರೇಟ್. ಇದೀಗ ಧೋನಿ ಅವರ ಕೈಯಲ್ಲಿ ಭಗವದ್ಗೀತೆ ಬುಕ್ ಅನ್ನ ನೋಡಿ ಅನೇಕ ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಕಾಮೆಂಟ್ಗಳನ್ನು ಕೂಡ ಮಾಡ್ತಿದ್ದಾರೆ. ಇವಾಗ ಓದೋದಕ್ಕೆ ಶುರು ಮಾಡಿದ್ರ, ಓದಿ ಮುಗೀತಾ, ಭಗವದ್ಗೀತೆಯಲ್ಲಿ ನಿಮ್ಗೆ ಯಾವ ವಿಚಾರ ಇಷ್ಟ ಆಯ್ತು, ಈ ತರ ಅನೇಕ ಪ್ರಶ್ನೆಗಳನ್ನ ಕೂಡ ಕೇಳ್ತಿದ್ದಾರೆ.